ಹರಿ ಮೆರೆದು ನೆನೆಯು ಶ್ರೀಕೃಷ್ಣ ಪರಮಾತ್ಮನ ಸಂದರ್ಶನಕ್ಕಾಗಿ ಅನೇಕ ಮನು ಮುನಿಗಳು ಸಹಸ್ರಾರು ವರ್ಷ ತಪಸ್ಸನ್ನು ಆಚರಿಸುವರು. ಆದರೆ ನಾವೆಂತಹ ಸುಕೃತ ಶಾಲಿಗಳು, ಯಾವಾಗಲೂ ಪರಮಾತ್ಮನ ಸನ್ನಿಧಾನವೇ ಇರಬೇಕು. ಇರಲಿ, ಪರಮಾತ್ಮನು ಯೋಗ ನಿದ್ರೆಯಲ್ಲಿ ಇರುವನು. ಇರಲಿ, ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮನು ಬರುತ್ತಿರುವನು. ಬರಲಿ, ನಾನು ಸ್ವಲ್ಪ ಹೊತ್ತು ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. Ha ha ha.
ಸ್ವಾಗತ ಸ್ವಾಗತ ಗುರು ನಂದನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ ಭಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರು ನಂದನ
ಚಾರುವಂಶಿ ಕುರು ತಿಲಕ ಚಕ್ರೇಶ್ವರ ಕುರುವಂಶಿ ಕುರು ತಿಲಕ ಚಕ್ರೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶಿ ಕುರು ತಿಲಕ ಚಕ್ರೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಸ್ವಾಗತ ಗುರು ನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರು ನಂದನ ಮಾಧವನ ಅರಮನೆ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾವತಿ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಅರಮನೆಗಿಂತಲೂ ಮಾಧವನ ಅರಮನೆ ಶೋಭಾಯಮಾನವೇ ರಮಣೀಯವೇ ಅದ್ಭುತವೇ ಅಸಂಭವ ಅಸಂಭವ ಇರಲಿ ನಾನು ಬಂದ ಕಾರ್ಯವನ್ನೇ ಮರೆತು ಹೊಗಳು ಬಿಟ್ಟೆನಾಗಿಬಿಟ್ಟೆನಲ್ಲ ಇಲ್ಲಿ ಯಾರೋ ಕಾಣುವಂತಿದೆ ಮುಂದೆ ಹೋಗಿ ನೋಡುತ್ತೇನೆ ಓಹೋ ಸಾತ್ವಿಕಿ ಗುರುರಾಜ ಸಾತ್ವಿಕಿ ಏನು ಗುರುರಾಜ ಕೃಷ್ಣನಲ್ಲಿರುವನು ಕೃಷ್ಣನು ಮಲಗಿರುವನು ಶ್ರೀಕೃಷ್ಣನು ನಿದ್ರಿಸುತ್ತಿರುವನೆ ಹೌದು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಕೂಡ ಶ್ರೀಕೃಷ್ಣನ ನಿದ್ರೆಯು ಮುಗಿದಿರುವುದಲ್ಲ ಆ
ಇದೇನು ನೈಜ ನಿದ್ರೆಯೋ ಅಥವಾ ವಿಕಟ ನಿದ್ರೆಯೋ? ಸಾತ್ವಿಕಿ, ಒಂದು ಮಾತಿದೆ ಸಾತ್ವಿಕಿ. ಏನು ಹೇಳ ಕುರುರಾಜ? ಪಾಂಡವರಿಗೂ ನಮಗೂ ಭೇಕರ ಸಂಗ್ರಾಮ. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾವು ಉತ್ತರ ಕೊಡಲು ಸ್ವತಂತ್ರ. ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ಇರುವರು ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದಲ್ಲಿ ಯಾವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ. ಸಂದೇಹ ಬೇಕೆ ಕುರುರಾಜ? ಸ್ವಲ್ಪ ಒಂದು ವಿಶ್ರಾಂತಿ ತೆಗೆದುಕೊಳ್ಳಿ. ಹನಕನಕ ಚಕ್ರವರ್ತಿ, ಚಂದ್ರಗೋ ಚಕ್ರೇಶ್ವರ, ಗಾಂಧಾರಿ ದೇವಿ ಗರ್ಭ ಸಂಜಾತನಾದ ನಾನು ಕೇವಲ ಗೋಪಾಲನ ಪದದಡಿಯಲ್ಲಿ ಸಾಧ್ಯವಿಲ್ಲ. ಮಾನವನ ಶರೀರದಲ್ಲಿ ಶ್ರೇಷ್ಠವಾದ ಭಾಗ ಶಿರೋಭಾಗ. ನಾನು ಅಲ್ಲಿಯೇ ಕುಳಿತರಾಯಿತು.
ವಾಸುದೇವ ಜನಾರ್ದನ ಸಾರ್ಥಕಿ ಸಾರ್ಥಕಿ ಏನು ಎಲ್ಲಿ ಎಲ್ಲಿ ನನ್ನ ಪ್ರಾಣಸಖ ಇನ್ನೆಲ್ಲಿ ನಿನ್ನ ಪ್ರಾಣಸಖ ಏಕೆ ಸಾರ್ಥಕಿ ಏನಾಯಿತು ನನಗದನ್ನು ಹೇಳುವ ಮನಸ್ಸಿಲ್ಲ ನೀನೇ ನೋಡು ಓಹ್ ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು ಇದು ಎಂತಹ ವಿಳಂಬನೆ ಪಾತ್ರ ಸಾರ್ಥಕಿ ಸಾರ್ಥಕಿ ಇದು ವಿಳಂಬನೆಯಲ್ಲ ಪಾಂಡವರ ದುರ್ದೈವ ಅಥವಾ ನಾವು ಮರುವುದಾದರೂ ಏನು ಕೌರವರು ಈ ನಮ್ಮ ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲಿ ಒಂದು ವೇಳೆ ವಾಸುದೇವನ ಈ ನನ್ನ ಪರಮಾತ್ಮ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು ಅದೂ ನನಗೆ ಸಂತೋಷ ಯುಧಿಷ್ಠಿರನು ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಬೇಕಾವು ಅಷ್ಟೇ ಅಲ್ಲವೇ ಸಾರ್ಥಕಿ ಅರ್ಚನ ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು ಆದರೆ ನನ್ನ ಸದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು ಅಣ್ಣ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನಣ್ಣ ಅವರವರ ಭಾವನೆಗೆ ತಕ್ಕ ಫಲಗಳು ಅವರಿಗೆ ದೊರಕೆ ದೊರಕುವುದಲ್ಲ ಸುಯೋಧನ ದೊರಕಿ ದೊರಕುವುದಲ್ಲ ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ ಈ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರು ಸಹಾಯ ದೊರಕುವುದು ಅಣ್ಣ ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನ ಕೇಳಿ ಹೋಗಬೇಕೆಂಬ ಇಚ್ಛೆ ಅರ್ಜುನ ಅಣ್ಣ ನೀನು ಯಾವ ಇಚ್ಛೆಯಿಂದಾದರೂ ಬಾ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು ಅಣ್ಣ ಒಂದು ವೇಳೆ ಸಿಕ್ಕಿ ಬಿದ್ದರೂ ನನಗೆ ಸಂತೋಷದ ವಿಚಾರವು ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನ ನಾನಿನ್ನು ಮರೆತಿಲ್ಲ ಸುಯೋಧನ ಏ ಜನಾರ್ದನ ವಾಸುದೇವ ಪರಮಾತ್ಮ ಜಾಗೃತನಾಗುತ್ತಾನೆ ಜಾಗೃತನಾಗು ಶಬರಿ ಭವಯವನಿತ ಪ್ರಭುವೇ ವಿಭೀಷಣನ ಕಾಯ್ದ ಸ್ವಭಾವವ ತಾಳು ನಿನ್ನಯ ಮೇಲೆ ದೀನದಯಾಳು
ಜಾಗೃತನಾಗುತ್ತಂದೆ. ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿ ಅಂಧಕಾರವನ್ನು ಅರಿಸು, ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನ ಕೈಯಲ್ಲೇ ಅಡಗಿರುವುದು. ಹೇಳು ಪರಮಾತ್ಮ, ಹೇಳು ಜನಾರ್ದನ. ಧನಂಜಯ ಪರಮಾತ್ಮ, ಬಂದು ಎಷ್ಟು ಹೊತ್ತಾಯಿತು? ಸಮಾಚಾರವೇನು? ಛೇ ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದವಲ್ಲವಿ ತಂದೆ. ವಾಸುದೇವ ಯಾರು? ಅವರು ಕುರುಚಕ್ರೇಶ್ವರ. ಭಾವ, ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯಿತಲ್ಲವೇ? ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲವೇ ಭಾವ? ಭಾವ ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ಕಪಟ ನಿದ್ರಾ ವೇಷಧಾರಿಯನ್ನು ಎತ್ತರಿಸಲು ಸಾಧ್ಯವೇ ಭಾವ? ಹಾಗೇನಿಲ್ಲ ಭಾವ. ನಾನು ಬಂದು ಬಹಳ ಹೊತ್ತಾದರೂ ಗಮನಿಸದೇ ಇದ್ದ ನೀನು ನಿನ್ನ ಪ್ರಾಣಮಿತ್ರ ಈ ಪಾರ್ಥನು ಬಂದಾಕ್ಷಣ ಎದ್ದು ಕುಳಿತುಕೊಂಡು ಭಾಷಣವನ್ನೇ ಪ್ರಾರಂಭಿಸುತ್ತೇನೆ. ಕೃಷ್ಣ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವಿಬ್ಬರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಎಲ್ಲಾ ಕಪಟಿ, ಹಾದಿರಲಿ. ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಓಸುದೇವ ಪಾಂಡವರಿಗೂ ನಮಗೂ ಭೀಕರ ಸಂಘಾಮ ಒದಗಿ ಬಂದರು. ಕೃಷ್ಣ, ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅರ್ಜುನ ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆಯನ್ನು ತೋರುತ್ತದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪರಮಾತ್ಮ? ಭಾವ ಕೇಳು. ರಾಜ್ಯ ಗದ್ದೆ ಜಯ ಮಾಡಲಿಂದ ಯೋಧದ ಅಮಲೆ ಅಮರ ಪ್ರಯೋಗ
ಕಾದ ಮಡಿಲೊಡು ಕಾದ ತೊಡಗುವನು ನಮ್ಮ ಪತಿ ಪುತ್ರರ ಚವಗಳ ರಕ್ತದ ಮಡಿಲಿನೊಡು ಕಾದ ತೊಡಗುವನು ನಮ್ಮ ಪತಿ ಪುತ್ರರ ಚವಗಳ ಮಡಿಯಬೇಡಿ, ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ ಭಾವ,
ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಹಿತೋಪದೇಶವನ್ನು ಬಿಟ್ಟು ನಮ್ಮಿಬ್ಬರಿಗೂ ಸಹಾಯ ಮಾಡು. ಅರ್ಜುನ ಅಣ್ಣ, ಕೇಳಿದೀಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ನನಗೊಂದೂ ತಿಳಿಯುತ್ತಿಲ್ಲ ವಾಸುದೇವ, ತಿಳಿಯುತ್ತಿಲ್ಲ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದರಿಂದ ತಾವು ನನಗೆ ಸಹಾಯವನ್ನು ಮಾಡಲೇಬೇಕು ತಂದೆ. ಬಾಬಾ, ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಕೃಷ್ಣ. ಏನು ಏನನು ಮತ್ತು ನಾಯ ಆಶೀಲನು? ಮೊದಲು ನಾನು ಇಲ್ಲಿಗೆ ಬಂದ ಪಕ್ಷವನ್ನು ವಹಿಸಿದ್ದೆ, ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಪರಮಾತ್ಮ. ಭಾವ ಗೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದ್ದರಿಂದ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ನನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಪಾರ್ಥನಿಗೆ ಸಾಧ್ಯವಿಲ್ಲ. ಅದಿರಲಿ, ಹೀಗೆ ಕೇಳಿ. ಅಪ್ರತಿಮ ವೀರ ಬಡಗುಗಳಿಂದ ಕೂಡಿದ 11 ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ಯುವಕನೋ ನಿರಸ್ತನೋ ಆದ ನಾನು ಇನ್ನೊಂದು ಕಡೆ. ಪಾರ್ಥ ಪರಮಾತ್ಮ, ನೀನು ಯಾವುದನ್ನ ಅಪೇಕ್ಷಿಸುವೆ? ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವ ತಂದೆ. ನಿನ್ನೇಶ್ವರ, ಯುದ್ಧ ಯುವಕನು, ನಿರಸ್ತ್ರನು, ನಿರಾಯುಧನು, ಕೆಲಸಕ್ಕೆ ಬಾರದ ಕೃಷ್ಣನನ್ನು ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಕೃಷ್ಣ, ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ಭಾವ, ಪರಕ್ರಮಕ್ಕೆ ತಕ್ಕ ಫಲವೇ ದೊರೆಯಿತು. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಭಾವ, ನಡೆ. ನಾನಿನ್ನು ಬರಲೆ. ನಡೆ ಭಾವ, ನಡೆ. ಕೃಷ್ಣ ಭಾವ, ಕಣ್ ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಏ ನಿನ್ನ ಕಪಟಾಟಿಕವನ್ನು ನಾನೇನು ಅರಿದವನೆಂದು ಭಾವಿಸಿದೆಯಾ? ಬಳಿರೇ ನೀನು ಕಣ್ ಸನ್ನೆಯ ಕಪಟ ಮೋಸ. ಬಳಿರೇ ರಕ್ತಕೋಡಿಯ ಹರಿಸೆ ಮೃತ್ಯು ತಾಂಡವ ಕಳೆಯ ಸಿಂಹನಾಥ ಹರಣಿ ಸಾಹಸ ಚತುರ ಈ ಕೌರವೇಶ್ವರ ಭಾಗತಂತ್ರ ಕಳಂಕ ಸಹಿಸಲಾರ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ.
ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರು ನೆಚ್ಚರಿಸುವ ನಿನ್ನ ಬಾಯೋ ನಾಟಕವನ್ನು ನಾನೇನು ಅರಿಯದನ್ನೊಂದು ವಾಯಿಸಿದೆಯ ಎಲ್ಲ ಕಪಟಿ ಲಾಂಚಕಿ ಮಾಯಾವಿ ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲೂ ಈ ಪಾರ್ಥನನ್ನು ಕಂಡರೆ ನಿನಗೆ ಬಹಳ ಪ್ರೀತಿ. ಹೀಗಿರುವಲ್ಲಿ ನಾವು ನಿಮ್ಮನ್ನು ಮೇಲೆ ಸಾಧ್ಯವೇ? ಸಾಧ್ಯವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯುದ್ಧ ಮಾಡುವುದಿಲ್ಲೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಕೌರವೇಶ್ವರ, ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ನಡೆ ಭಾವ, ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಭಾವ ಕೃಷ್ಣ, ವಚನ ಕೊಟ್ಟಿರುವ ಮಾತನ್ನು ಮರೆತೀಯ ಜೋಕೆ. ನಾವಿನ್ನು ಸಂಧಿಸುವುದು ಸಮರ ಅಂಗಳದಲ್ಲಿ.